ನಮಸ್ತೆ ಸ್ನೇಹಿತರೆ, ಮುಂಬೈ ಪಕ್ಕದಲ್ಲಿ ಹರಿದ್ವರ್ಣ ಕಾಡಿದೆ, ನಿತ್ಯ ಹರಿದ್ವರ್ಣ. ಹಚ್ಚ ಹಸಿರಾದ ಸಹ್ಯಾದ್ರಿಯ ನಾಡು ಮುಂಬೈ. ಆ ಸಹ್ಯಾದ್ರಿಯ ಪಕ್ಕದಲ್ಲಿ ತಪ್ಪಲಲ್ಲೇ ಇದೆ ಮುಂಬೈ. ಉದ್ದದ ನೇರ ನಗರಿ ಮುಂಬೈ. ನಮ್ಮ ಬೆಂಗಳೂರು ಹೇಗೆ ಸರ್ಕಿಲ್ ಶೇಪಲ್ಲಿದೆ, ವೃತ್ತಾಕಾರದಲ್ಲಿ, ಮುಂಬೈ ಒಂದು ಕೋಲಿನ ಆಕಾರದಲ್ಲಿದೆ, ದಂಡದ ಆಕಾರದಲ್ಲಿ. ಪೂರಾ ಸ್ವಾಮಿ ವಿವೇಕಾನಂದ ರೋಡ್ ಅಂದರೆ ಪೂರಾ ಉದ್ದಕ್ಕೂ 60 ಕಿಲೋಮೀಟರ್ಗಿಂತ ಹೆಚ್ಚು ಉದ್ದದ ಮುಂಬೈ ಇದು. ವಿಶ್ವದಲ್ಲೇ ಈ ರೀತಿ ಉದ್ದದ ನಗರಗಳು ತುಂಬ ವಿರಳ. ಡೆಲ್ಲಿ ತಗೊಳ್ಳಿ, ವೃತ್ತಾಕಾರದಲ್ಲಿದೆ. ಮೆಡ್ರಾಸ್ ತಗೊಳ್ಳಿ, ಅದು ಸ್ವಲ್ಪ ಕೋಲು ಮತ್ತು ವೃತ್ತ ಎರಡೂ ಆಗುತ್ತೆ. ಆದರೆ ಮುಂಬೈ ಮಾತ್ರ ಉದ್ದವಾದ ನಗರಿ. ಒಂದು ಕಡೆ ಪರ್ವತ ಶ್ರೇಣಿ, ಇನ್ನೊಂದು ಕಡೆ ಸಮುದ್ರ. 16 ದ್ವೀಪಗಳ ನಗರಿ ಮುಂಬೈ. ಹೀಗೆ ಇವತ್ತು ಅಚಾನಕ್ ಆಗಿ ಸ್ನೇಹಿತರೊಬ್ಬರು ಕಾಡಿಗೆ ಹೋಗೋಣ ಬನ್ನಿ ಸಾರ್ ಅಂತ ಕರೆದು ಹೋಗ್ತಾ ಇದ್ದೀವಿ ನೋಡಿ. ದಾರಿ ಉದ್ದಕ್ಕೂ ಹೀಗೆ ಮಾತಾಡ್ಕೊಂಡು ಹೋಗೋಣ, ಕಾಡು ತೋರಿಸೋಣ ನಿಮಗೆಲ್ಲ ಅಂತ ಈ ಉದ್ದೇಶ ಅಷ್ಟೆ. ಎಲ್ಲಿವರೆಗೂ ನೆಟ್ವರ್ಕ್ ಬರುತ್ತೋ ಅಲ್ಲಿವರೆಗೂ ನಿಮಗೆ ಹಬ್ಬ. ಬನ್ನಿ ನಮ್ಮ ಜೊತೆ. ಅಖಿಲೇಶ್, ಪಹಲಾ ಬಾರ್ ಇದರ ಆರಾಯಾಮ್ಲು? ಹಾಂ ಸರ್. ಏ ಜಂಗಲ್ ಕಿತ್ನಾ ಚಾ ಯಾರ್ ये राउत सर सर लास्ट 15 ईयर से ये उधर ऊपर जो गांव है कलमा सा पाड़ा उसको 15 ईयर से वो सेवा कर रहा है, अडॉप्ट किया ना वो गांव. ये 1 मिनट. राउत सर मतलब सुधीर राउत. हां सुधीर राउत. सुधीर राउत. हां सुधीर राउत एडवोकेट हाई कोर्ट. वाओ एडवोकेट हाई कोर्ट सुधीर राउत ಅಂತ ಇವರು ಈ ಮನಿ ಈ ಊರನ್ನೇ ದತ್ತಕ ತಗೊಂಡಿದ್ದಾರೆ. ಅಲ್ಲಿ ಇವತ್ತು ಅಲ್ಲಿರೋರಿಗೆ ಕಂಬಳಿ ಅದನ್ನೆಲ್ಲ ದಾನ ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ. ಅವರು ಅವ್ರ ಹತ್ರ ಬನ್ನಿ ಅಂತ ಕರೆದ್ರು. ಅದಕ್ಕೆ ಇವನು ಹೊರಡ್ತಾ ಇದ್ದಾರೆ. ಇದು ಜೀವನ ಸಾಧನೆ ಅಂದರೆ ಒಂದು ಹಳ್ಳಿನೇ ತಗೊಂಡು ಮಾಡೋದು. ಅಖಿಲೇಶ್ ಸರ್, ಅಖಿಲೇಶ್ ನಿಮಗೆಲ್ಲ ಗೊತ್ತು. ಅಖಿಲೇಶ್ ಪಕ್ಕದಲ್ಲಿ ಇರೋದು ಅಪ್ಪ ಬಾಜಿ ಮೇಕೋನ್ ಡಾಕ್ಟರ್ ದಿಲೀಪ್ ಪಾಲ್. ಡಾಕ್ಟರ್ ದಿಲೀಪ್ ಪಾಲ್ ಅವ್ರ ಅಮಿತ್ ಪಾಲ್. ಅಮಿತ್ ಪಾಲ್, ವಾ ಇರಲ್ಲ ಡಾಕ್ಟರ್ಸ್. ಓ ವೈಫ್ ಪೊಲೀಸ್ ಅಂತೆ, ನೋಡಿ ಎಷ್ಟು ಚೆನ್ನಾಗಿದೆ. ಬನ್ನಿ ಇವಾಗ ನಾವು ಆ ಕಾಡು ನೋಡೋಣ. ಬನ್ನಿ ನೋಡಿ ಈ ರೋಡ್ ಸಹ ಬಚ್ಚನ ಬರೆಯವಾಚೆ ಇವರು ಮಕ್ಕಳು ಮಾಡಿರೋ ರೋಡ್ ನೋಡಿ. ಇದು ಈ ರೋಡ್ ತಗ್ಗಟ್ಟಾಗಿದೆ ಈ ಕಾರು, ಇಲ್ಲಾಂದ್ರೆ ಇಲ್ಲಿ ಯಾವ ಕಾರು ಬೈಕ್ ಕೂಡ ಹೋಗೋದು ಕಷ್ಟ ಇದೆ. ಈ ಕಾರು ಸ್ಟರ್ಡಿ ಆಗಿದೆ. ಮಹೀಂದ್ರ ಕ್ಯಾ ಕಾರ್ ಮಹೀಂದ್ರ ಟಿ ಯು ವಿ 300 ಅಂತ ತುಂಬಾ ಚೆನ್ನಾಗಿದೆ ನೋಡಿ. ಇದು ಮುಂಬೈ ಕಾಡು. ಇಲ್ಲಿ ಚಿರತೆಗಳು ಇದೆ, ನಿಮ್ಗೆ ಕೇಳಿರ್ಬೋದು ನ್ಯೂಸ್ ಅಲ್ಲಿ, ಚಿರತೆಗಳು ಬಂದು ಮಕ್ಕಳನ್ನ ಎತ್ಕೊಂಡೋದು ಅಂತ. ಚಿರತೆಗಳಿಗೆ ತುಂಬಾ ಫೇಮಸ್ ಈ ಕಾಡು. ತುಂಬಾ ಇಲ್ಲಿ ಪ್ರಾಣಿಗಳಿಗೆ ತುಂಬಾ ಪ್ರೊಟೆಕ್ಷನ್ ಇದೆ, ಮತ್ತೆ ಗಿಡ ಮರಗಳಿಗೆ ಬೇಕು ತುಂಬಾ ಕಾಳಜಿ ಇದೆ ಸರ್ಕಾರಕ್ಕೆ. ಕಾಡನ್ನ ಮಾತ್ರ ಮುಟ್ಟಕೂಡಲ್ಲ ಯಾರನ್ನೂ. ಇಲ್ಲಿರೋ ಜನನ ಮೀಟ್ ಮಾಡೋಣ ಬನ್ನಿ, ತುಂಬಾ ಶ್ರೇಷ್ಠವಾಗಿರ್ತಾರೆ ಜನ. ಅವರು ಕಿತ್ನಾ ಅಚ್ಚಾ ಕಾಮ್ ಕರ್ ರಹೇ ಹೈ ಸರ್. ಮೈ ಕುಛ್ ಕರ್ ರಹಾ ಹೂನ್ ಅಹಮದಾಬಾದ್ ಕೆ ಲಿಯೇ. ಒನ್ ये राव सर और ये डॉक्टर दिलीप सर, हम लोग बहुत अच्छा काम कर रहे हैं सर. मैं कुछ नहीं कर रहा हूँ, ऊपर वाला कर रहा है, मैं सिर्फ उंगली दिखा रहा हूँ बस. मेरा काम नहीं कुछ है, मैं इतना बड़ा नहीं कि मैं सब काम करूँ. ये दोनों लोग मिलके ना सर एक्टिविटीज करते रहे. ಇವರಿಗೆ ಇವತ್ತು ಯೆ ಅಸ್ ಇವತ್ತು ಏರ್ಪೋರ್ಟ್ ಗೆ ಹೋಗಬೇಕಾಯ್ತು ಸ್ನೇಹಿತನ ಕರ ಇದು ಕರ್ಕೊಂಡು ಬರಕ್ಕೆ. ರೆಡಿ ಆಗಿದ್ರೆ ಸಡನ್ ಆಗಿ ಕಾಲ್ ಬಂತು, ಅದನ್ನೇ ಡಿಸ್ಕಸ್ ಮಾಡ್ತಿದ್ವಿ. ನಮ್ಮ ಕರ್ನಾಟಕದಲ್ಲಿ ಪುರಂದರದಾಸರು ಒಂದು ಹಾಡು ಬರೆದಿದ್ದಾರೆ, ಹರಿಚಿತ್ತ ಸತ್ಯ ನರಚಿತ್ತಕ್ಕಿಂತಲೂ ಅಂತ. ಕುದುರೆ ಅಂದ ಹಣವ ಬಯಸೋದು ನರಚಿತ್ತ, ಪದಚಾರಿಯಾಗುವುದು ಹರಿಚಿತ್ತವಯ್ಯ. ಅಂದರೆ ನಾವು ಎಲ್ಲೋ ಹೋಗ್ಬೇಕು ಅನ್ಕೋತೀವಿ, ಬೇರೆ ಎಲ್ಲೋ ಕರ್ಕೊಂಡೋಗುತ್ತೆ ಅನ್ನೋದು ಎಷ್ಟು ಚೆನ್ನಾಗಿ ಹೇಳಿದಾರೆ ನೋಡಿ. ಮಡದಿ ಮಕ್ಕಳನ್ನು ಬಯಸೋದು ನರಚಿತ್ತ, ಮದುವೆ ಆಗದಿರುವುದು ಹರಿಚಿತ್ತವಯ್ಯ ಅಂತ. ನಾವು ಅನ್ಕೊಳ್ಳೋದೊಂದು ಆಗೋದೊಂದು. ಇವತ್ತು ಅಹೋರಾತ್ರ ಏನನ್ನೂ ಯಾಕೆ ಪ್ಲ್ಯಾನ್ ಮಾಡಲ್ಲ ಅಂದರೆ, ಭಗವಂತನೇ ನಮ್ಮ ಕೈ ಹಿಡಿದು ನಡೆಸ್ತಾ ಇರಬೇಕಾದ್ರೆ ನಾವ್ಯಾಕೆ ಭಗವಂತನನ್ನು ನಮ್ಮ ಹತ್ರ ಕರ್ಕೊಂಡೋಗ್ಬೇಕು? ಇವತ್ತು ನಮಗೆಲ್ಲ ಅನಾರೋಗ್ಯ ಬರಲಿಕ್ಕೆ ಕಾರಣ ಏನು ಗೊತ್ತಾ?
ನದಿ ನೀರನ್ನ ನಮ್ಮ ಕಡೆಗೆ ಸೆಳೆದುಕೊಳ್ತಾ ಇದೀವಿ. ಆ ನೀರು ಬರೋಷ್ಟೊತ್ತಿಗೆ ನದಿ ತನ್ನ ಆ ನೀರು ತನ್ನ ಶಕ್ತಿನ ಕಳ್ಕೊಂಡಿರುತ್ತೆ. ಮೈ ಕ್ಯಾ ಬೋಲ್ ರಹೇ पिछला जमाने में लोगों को तकलीफ नहीं आता था. क्यों मालूम है? वो लोग नदी किनारे में जाके जीता था. नदी का पानी है ना, बहुत वृक्ष संकुल में बेके आयुर्वेदिक गिड़मूलिका में बेके आता था और उसके अंदर शक्ति था. हमारा बॉडी के अंदर खून है ना, खून एक तरफ बहने वाला आरोग्य का अच्छा है, दूसरा तरफ वापस जाने वाला अनारोग्य. पानी भी सेम है, वो पानी के साथ रहता था इसलिए वो लोग को कभी भी तबियत बिगड़ता नहीं था. हम लोग क्या किया, पानी को हमारे तरफ लेकर आ गया. देन वो पानी अपना का ताकत खोया. खोने के बाद हम लोग डॉक्टर लोग के पास जाते. ये तकलीफ का वजह से वी शुड लिव विथ गॉड. पानी भगवान है, भगवान का हाथ हम लोग पकड़ेगा, हम लोग वो किधर लेके जाएगा उधर जाएगा और भगवान को हम लोग का तरफ खींचेगा, हम लोग नुकसान पाएगा. क्या सुंदर जंगल है यार. हाँ, ये पत्थर पानी शेर के लिए पानी. हाँ नोड़ी, हुलिगळु बंदु नीर कुडिलु इल्लि नीर टैंकी माडिदारे. ता भयंकर काडु बत्ता इदु. वाव, ಇಂಥ ಕಡೆ ಜನ ಕೂಡ ವಾಸಿಸ್ತಾರೆ, ಆಶ್ಚರ್ಯ. ಇವತ್ತು ಭಗವಂತ ಅಹೋರಾತ್ರನಿಗೆ ಹಬ್ಬ, ಈ ಕಾಡು ನೋಡುವಂತ ಭಾಗ್ಯ ಸಿಕ್ತು. ಆಪ್ ಲೋಕ ವಜೆ ಈ ಜಂಗಲ್ ದೇಖಿಕ ಆನಂದ ಮಿಲ ಸರ್. ಆಪ್ ಕಭಿ ಭಿ ಎನಿ ಟೈಮ್ ಯೇ ಹೈ ನಾ, ಆಪ್ ಕಭಿ ಬೋಲೇಂಗೆ ರಾತ್ ಕೋ 12 ಬಜೆ ಆಪ್ಕೋ ಲೇಕೆ ಆಉಂಗಾ. ಅಯ್ಯೋ, ಮೇರಾ ಅಭಿ ಇದು ಇದರ ತುಳಸಿ ತಲಾವ್ ಭಿ ಇದರ ಆತೆ ಲೋಕ. ಹಾ ಸರ್, ಯೇಸೆ ಔರ್ ಪಿಚೆ ಪೆಡೆ ಗೊತ್ತಾ, ತುಳಸಿ ತಲಾವ್ ಅಂತ ಒಂದಿದೆ, ಅಂದ್ರೆ ತುಳಸಿ ವಿಹಾರ್ ಮತ್ತೆ ಪವೈ ಅಂತ ಮೂರು ದೊಡ್ಡ ದೊಡ್ಡ ಸರೋವರಗಳ ದೆಸೆಯಿಂದ ಮುಂಬೈ ಜೀವಂತ ಇದೆ. ಆ ತುಳಸಿ ತಲಾವಿನ ನೀರಿಂದ ಮುಂಬೈ ಇವತ್ತು ಆರೋಗ್ಯವಂತವಾಗಿದೆ. ಆ ನೀರು 50 PPS ನೀರದು. ಅಂದರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಮುಂಬೈ ನೀರಿಗೆ ಯಾರು ವಾಟರ್ ಫಿಲ್ಟರ್ ಅಗತ್ಯ ಇಲ್ಲ. ವಾಟರ್ ಫಿಲ್ಟರ್ ಇಲ್ಲದೆ, ವಾಟರ್ ಫಿಲ್ಟರ್ ಕ ವಿನ ಮುಂಬೈ ಕ ಪಾನಿ ಸೇ ಜೀ ಸಕ್ತೆ ಹಮ್ ಲೋಗ್. ಇತನಾ ಪವಿತ್ರ ಪಾನಿ ಹೈ. बिकॉज उसका नेचुरली 50 PPS है. कितना चाहिए उतना. वो तुलसी तलाव का पानी है ना, इतना स्वच्छ है. ब्रिटिश का टाइम में वो लोग स्टन हो गया इसका पानी का पावर देख के. ಅಷ್ಟು ಪವಿತ್ರ ಇದೆ ಆ ತುಳಸಿ ತಲಾವಿನ ಸುತ್ತಮುತ್ತಲು. ಅಲ್ಲಿ ಎಲ್ಲ ಕಾಡು ಪ್ರಾಣಿಗಳು ಬಂದು ನೀರು ಕುಡಿಯುತ್ತೆ. ತುಳಸಿ ಅದಕ್ಕೆ ತುಳಸಿ ಅಂತ ಹೆಸರಿಟ್ಟಿದ್ದೆ, ಅದಕ್ಕೆ ಪವಿತ್ರವಾದ ನೀರು ಅಂತ. ಅದು ಯಾಕೆ ಅಂದ್ರೆ ನಿಮಗೆ ಗೊತ್ತಾ, ಇದು ನಮ್ಮ ಕರ್ನಾಟಕದ ರಾಜ ವಂಶ. ಇಲ್ಲಿ ಬುದ್ಧ ಬೌದ್ಧರಿಗೆ 2500 ವರ್ಷಗಳ ಹಿಂದೆ ಗುಹೆಗಳು ಕೆತ್ತುವುದಕ್ಕೆ ಅನುಮತಿ ಕೊಡ್ತಾರೆ.